कुडुपु श्री अनंत पद्मनाभ देवस्थान नवीकृत शिलामय अष्टकुल नागमंटप श्री वासुकी नागराज देवर पुनप्रतिष्ठा महोत्सव नवंबर 14 रंदु आरंभगोंडिद्दु 17 रवरेगे नडेयलिदे। भानुवारदंदु धार्मिक सांस्कृतिक कार्यक्रमगळिगे श्री सुब्रह्मण्य मठद श्री विद्याप्रसन्न तीर्थ स्वामीजियवरु चालनेयन्न नीडिदरु। स्वामीजियवरु आशीर्वचनवन्न नीडि सनातन हिंदू संस्कृतियल्लि धार्मिकतेगे महत्वद स्थानविदे। ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ತುಂಬಿದರೆ ಅಲ್ಲಿ ಜಾಗೃತಿ ಮೂಡಲು ಸಾಧ್ಯ। ಒಳ್ಳೆಯ ಆಚಾರ ವಿಚಾರ ಚಿಕ್ಕಂದಿನಲ್ಲೇ ತುಂಬಿದರೆ ಸ್ವಚ್ಛ ಸಮಾಜ ಕಟ್ಟಲು ಸಾಧ್ಯವಿದೆ ಎಂದರು। ಯಾಂತ್ರಿಕತ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಉಮೇಶ್ ಕರ್ಕಿರ ಮಾತನಾಡಿ ಶುಭ ಹಾರೈಸಿದರು। ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ 14 ಮಂದಿಗೆ ಕ್ಷೇತ್ರದ ವತಿಯಿಂದ ದೇವಿಯ ಬೆಳ್ಳಿ ನಾಣ್ಯ ನೀಡಿ ಸನ್ಮಾನಿಸಲಾಯಿತು। ಮಾಜಿ ಮಂತ್ರಿ ಬಿ ನಾಗರಾಜ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ದರು। कोडुपु अनंत पद्मनाभ देवस्थान कार्यनिर्वहणाधिकारी जगदीश कुमार अनुवंशिक मोक्तेसर मनोहर भट पवित्र पाणी बालकृष्ण कारंत मोक्तेसर भास्कर के कार्याध्यक्ष के कृष्णराज तंत्री श्री अमृतेश्वर देवस्थान व मंजूरीद्र आडळित मोक्तेसर चंद्रहासरै ब्रह्मकलश समिति अध्यक्ष सुदर्शन कोडुपु मोदलादवरु उपस्थितरिद्दरु। ಎಲ್ಲರೂ ಕೂಡ ಏನು ಸಪ್ತ ಸಂಸ್ಕಾರ ಇರಬಹುದು ಆಶ್ಲೇಷ ಬಲ ಇರಬಹುದು ನಾಗಪ್ರತಿಷ್ಠೆ ಇರಬಹುದು ಇದನ್ನೆಲ್ಲ ಮಾಡುವುದರಿಂದ ಭಕ್ತರ ಸದಭಿಷ್ಟಗಳು ಸಿದ್ಧಿಯಾಗಲಿ ಅವರಿಗೆ ಬೇಕಾಗಿರತಕ್ಕಂತ ಸುಂದರವಾದ ಒಳ್ಳೆಯ ಸಂತತಿಗಳು ಒಳ್ಳೆಯ ಸಂಪತ್ತು ಒಳ್ಳೆಯ ಆರೋಗ್ಯ ಎಲ್ಲವನ್ನೂ ಕೂಡ ಭಗವಂತ ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹ ಮಾಡಿ ಸರ್ಪಾದಿ ಅಷ್ಟ ಕುಲ ನಾಗದೇವರ ಮಧ್ಯದಲ್ಲಿ ಇರತಕ್ಕಂತ ಸಂಕೃಷ್ಣ ರೂಪಿಯಾದ ಭಗವಂತನ ಪೂರ್ಣ ಅನುಗ್ರಹ ಇದ್ದುಕೊಂಡು ಎಲ್ಲ ಭಗವದ್ ಭಕ್ತರಿಗೂ ಇಲ್ಲಿ ಆರಾಧನೆಗೆ ಸಂಬಂಧಪಟ್ಟ ಎಲ್ಲ ಮಂದಿಗೂ ಜೀರ್ಣೋದ್ಧಾರಕ್ಕೆ ಸಹಯೋಗ ಕೊಟ್ಟಿರತಕ್ಕಂತ ಎಲ್ಲ ಮಂದಿಗೂ ಭಗವಂತನ ಪೂರ್ಣ ಅನುಗ್ರಹ ಆಗಿ ಇಲ್ಲಿಯ ಕೀರ್ತಿ ಅದು ಎಲ್ಲ ಕಡೆ ಬೆಳಗಲಿ। ಆ ಮೂಲಕ ದೇಶ ವಿದೇಶದಿಂದ ಬಂದಿರತಕ್ಕಂತ ಭಗವದ್ ಭಕ್ತರು ಇಲ್ಲಿ ಅಂದುಕೊಂಡದ್ದನ್ನು ಪಡೆಯುತ್ತಾರೆ ಅಂತ ಹೇಳುವಂತ ಒಂದು ಫಲಾನುಗ್ರಹ ಮಾಡತಕ್ಕಂತ ಸುಂದರವಾದ ಕ್ಷೇತ್ರವಾಗಿ ಇನ್ನಷ್ಟು ಸಮೃದ್ಧಿಯಾಗಿ ಬೆಳೆಯಲಿ ಅಂತ ಹಾರೈಸ್ತಾ ಇಲ್ಲಿ ವೇದಿಕೆಯಲ್ಲಿರುವವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತದೆ। ಯಾಕಂದ್ರೆ ಯಾರು ಶ್ರಮ ಪಡದೆ ಯಾವ ಕೆಲಸವೂ ಆಗುವುದಿಲ್ಲ। ನಾವು ಕೂಡ ಹಾಗೆ ಸಾಧಾರಣ 60 ವರ್ಷದಿಂದ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ। ಅದರ ಕೆಲಸವನ್ನು ಸಾಂಗವಾಗಿ ಈಗ ನಡೆಯುತ್ತಿದೆ।
ನಮ್ಮ ಮಠಾಧೀಶರು ಕಳೆದ ಉತ್ಸವಕ್ಕೆ ಬಂದಿದ್ದಾರೆ ಆ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ ನಾನು ಹೆಚ್ಚಿಗೆನ ಮಾತಾಡೋದಿಲ್ಲ ದೇವರ ಪ್ರೇರೇಪಣೆ ಇಲ್ಲಿ ಬರಬೇಕಂತ ನನ್ನ ತಾಯಿ ಕಳಿಸಿದಳಂತ ನಾನು ಅನಿಸಿಕೊಂಡು ಇಲ್ಲಿ ನಿಮ್ಮೊಟ್ಟಿಗೆ ಎದ್ದು ಇಲ್ಲಿಯ ಸೇವಕನಾಗಿ ಕೂಡ ಕೆಲಸ ಮಾಡುವಂತ ಭಾಗ್ಯ ದೇವರು ಕೊಡಲಿ ಅಂತ ಪ್ರಾರ್ಥಿಸುತ್ತೇನೆ।